ಮೈಸೂರಿಗೆ ಭೇಟಿ ನೀಡಿದಂತ ಮಾಜಿ ಸಿಎಂ ಯಡಿಯೂರಪ್ಪ ಸಿದ್ದರಾಮಯ್ಯ ವಿರುದ್ಧ ಕೆಂಡಕಾರಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ವಿರುದ್ಧ ಯಡಿಯೂರಪ್ಪ ಕಿಡಿಕಾರಿದ್ದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ವಿಪಕ್ಷ ನಾಯಕರು ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಸಿದ್ದರಾಮಯ್ಯಗೆ ಜನರೇ ಉತ್ತರ ಕೊಡುತ್ತಾರೆ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಿಗೆ ಭೇಟಿ ನೀಡಿದಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ತು ಇಲ್ಲಿ ಒಂದು ರೀತಿಯಾಗಿ ತವರಲ್ಲಿ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಅನ್ನು ನೀಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ದು ಈಗಾಗಲೇ ಚಾಲನೆ ನೀಡಿದಂತ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ಮಾತನಾಡುತ್ತಾ ಈಗಾಗಲೇ ರಥಯಾತ್ರೆಗೆ ಚಾಲನೆಯನ್ನು ನೀಡಿದಂತ ಬಿಎಸ್ವೈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯಾವುದೇ ರೀತಿಯಾದಂತ ಧರ್ಮ ಜಾತಿ ಇರೋದಿಲ್ಲ ಹಾಗಾಗಿ ವಿಪಕ್ಷ ನಾಯಕರು ಅಂತ ಅನ್ಸ್ಕೊಂಡವರು ಜವಾಬ್ದಾರಿಯುತವಾಗಿ ಮಾತನಾಡಬೇಕಾಗುತ್ತೆ ಸಿದ್ದರಾಮಯ್ಯಗೆ ಜನರೇ ಉತ್ತರ ಕೊಡುತ್ತಾರೆ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟರೋದು ಕೊಡಗಿನಲ್ಲಿ ಸಿದ್ದರಾಮಯ್ಯ ಅವರ ಕಾರಿಗೆ ಮುಟ್ಟಿಸಿದಂತ ವಿಚಾರಕ್ಕೂ ಕೂಡ ಇಲ್ಲಿ ಮಾತನಾಡುತ್ತಾರೆ ಈ ವಿಚಾರಕ್ಕೆ ನಾವು ಮತ್ತು ಸಿಎಂ ಈಗಾಗಲೇ ಶ್ರಮಿಕಲಿದ್ದೀವಿ ಆನಂತರವು ಸಿದ್ದರಾಮಯ್ಯ ಹಠಮಾರಿ ಧೋರಣೆಯನ್ನು ಬಿಡಬೇಕು ಆದರೆ ಇಲ್ಲಿ ಜನರೇ ಉತ್ತರ ಕೊಡುತ್ತಾರೆ ನಾವು ಉತ್ತರ ಕೊಡೋದಕ್ಕಿಂತ ಜನರೇ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಡುತ್ತಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಯಡಿಯೂರಪ್ಪ ಹರಿಹಾಯ್ತಿದ್ದಾರೆ ಸಾವರ್ಕರ್ ರಥಯಾತ್ರೆ ಪ್ರಾರಂಭ ಆಗುತ್ತೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಕ್ಕೆ ಸಿದ್ಧ ಇದ್ದಾರೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ ಯಾವ ಮನುಷ್ಯನಿಗೆ ಧರ್ಮ ದೇಶ ಯಾವುದು ಕಲ್ಪನೆ ಇಲ್ಲ ಒಬ್ಬ ಬೇಜವಾಬ್ದಾರಿಯಿಂದ ಮಾತನಾಡುವಂತ ವಿರೋಧ ಪಕ್ಷದ ನಾಯಕ ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋದನ್ನ ಮರೆತು ಈಗ ಈ ರೀತಿ ಹಗುರವಾಗಿ ಮಾತನಾಡುವಂಥದ್ದು ಶೋಭೆ ತರುವಂಥದ್ದಲ್ಲ ಇದೇ ರೀತಿ ಮಾತನಾಡಿಕೊಂಡು ಅಂದ್ರೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಆ ಕಾಲ ಬಹಳ ದೂರ ಇಲ್ಲ ಅನಗತ್ಯವಾಗಿ ನಾನು ಕೊಡಕ್ಕೆ ಹೋಗ್ತೇನೆ ಪಾದಯಾತ್ರೆ ಮಾಡ್ತೇನೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಯಾರು ಮೊಟ್ಟೆ ಎಸೆದ ನಾನು ಕಾಂಗ್ರೆಸ್ನವನು ಅಂತ ತಿಳ್ಕೊಂಡಿದ್ದಾನೆ ಯಾರ್ಯಾರು ಎಸಿಲೇ ತಪ್ಪು ಅದು ಬೇರೆ ವಿಷಯ ಆದರೆ ಇವರು ಅದನ್ನೇ ಒಂದು ನೆಪ ಮಾಡಿಕೊಂಡು ನಾನು ಪಾದಯಾತ್ರೆ ಮಾಡ್ತೇನೆ ಕೊಡಗು ಹೋಗ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಗೊಂದಲ ಉಂಟಾಗುತ್ತೆ ಆಗುವಂಥ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನವರೇ ಕಾರಣಕರ್ತರಾಗ್ತಾರೆ ಈಗಲಾದರೂ ಗೌರವಯುತವಾಗಿ ಇಂಥ ಎಲ್ಲ ಗೊಂದಲ ನಿರ್ಮಾಣವಂಥ ಕೆಲಸವನ್ನು ಕೈಬಿಟ್ಟು ಶಾಂತ ರೀತಿಯಲ್ಲಿ ಸಹಕರಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ನಾವು ಕ್ರಮ ತಗೊಳ್ತೇವೆ ಅಂತ ಇಷ್ಟಾದರೂ ಸಹ ವಿರೋಧ ಪಕ್ಷ ನಾಯಕರಿಗೆ ಹಠ ಮಾಡಿ ಕೊಡಗು ಹೋಗ್ತೀವಿ ಅಂದರೆ ಕೊಡಗಿನ ಜನನು ಲಕ್ಷಾಂತರ ಜನ ಸೇರ್ತಾರೆ ಗೊಂದಲಕ್ಕೆ ಅವಕಾಶ ಆಗುತ್ತೆ ಏನೇ ಗೊಂದಲ ಅದಕ್ಕೆ ಸಿದ್ದರಾಮಯ್ಯನವರೇ ಜವಾಬ್ದಾರ ಆಗ್ತಾರೆ ಇನ್ನಾದರೂ ಇಂಥ ಹಠವನ್ನು ಬಿಟ್ಟು ಗೌರವಯುತವಾಗಿ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಸಾವರ್ಕರ್ ರಥಯಾತ್ರೆ ಮೂಲಕ ಈ ದೇಶದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಸಾವರ್ಕರ್ ಅವರ ವಿಚಾರಧಾರೆಗಳನ್ನ ಜನರಿಗೆ ತಿಳಿಸುವಂಥ ಜನರಲ್ಲಿ ಜಾಗೃತಿ ಮೂಡಿಸಿ ದೇಶಭಕ್ತಿ ಮೂಡಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಮೈಸೂರಿಗೆ ನಾನು ಬಂದಿದ್ದೇನೆ ಆದರೆ ಎಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದೇನೆ ಬೇರೆ ಬೇರೆ ಭಾಗಗಳಲ್ಲಿ ಸಾವರ್ಕರ್ ರಥಯಾತ್ರೆ ಪ್ರಾರಂಭ ಆಗುತ್ತೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡೋಕ್ಕೆ ಸಿದ್ಧ ಇದ್ದಾರೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ ಯಾವ ಮನುಷ್ಯನಿಗೆ ಧರ್ಮ ದೇಶ ಯಾವುದು ಕಲ್ಪನೆ ಇಲ್ಲ ಒಬ್ಬ ಬೇಜವಾಬ್ದಾರಿಯಿಂದ ಮಾತನಾಡುವಂಥ ವಿರೋಧ ಪಕ್ಷದ ನಾಯಕ ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಈಗ ಈ ರೀತಿ ಹಗುರವಾಗಿ ಮಾತನಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಇದೇ ರೀತಿ ಮಾತನಾಡಿಕೊಂಡು ಅಂದರೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಆ ಕಾಲ ಬಹಳ ದೂರ ಇಲ್ಲ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದಂಥ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಬೇಜವಾಬ್ದಾರಿಯುತವಾಗಿ ಸಿದ್ದರಾಮಯ್ಯ ನಡೆದುಕೊಂಡಿದ್ದಾರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಇವರಿಗೆ ಜನತೆಯೇ ತಕ್ಕ ಪಾಠವನ್ನು ಕಲಿಸೋದು ಅದು ಕೂಡ ದೂರ ಇಲ್ಲ ಕೊಡಗು ಹೋಗ್ತೀನಿ ಪಾದಯಾತ್ರೆಯೇ ಮಾಡ್ತೀನಿ ಅಂತ ಹೇಳಿ ಅನಾವಶ್ಯಕವಾಗಿ ಇಂಥ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ಅದನ್ನೇ ನೆಪ ಮಾಡಿಕೊಂಡು ಅಂದರೆ ಮೊಟ್ಟೆ ಎಸೆದನ್ನೇ ನೆಪ ಮಾಡಿಕೊಂಡು ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಸರಿಯಲ್ಲ ಇದಕ್ಕೆ ಜನ ಉತ್ತರ ಕೊಡ್ತಾರೆ ಯಾಕಂದರೆ ಯಾವಾಗ ಅವರು ಕೊಡಗು ಹೋಗ್ತೀನಿ ಅಲ್ಲಿ ಜನ ಸೇರಿಸ್ತೀನಿ ಅಂದರೆ 100,000 ಜನ ಸೇರಿದರೆ ಅಲ್ಲೂ ಕೂಡ ಗೊಂದಲ ಉಂಟಾಗುತ್ತೆ ಆ ಗೊಂದಲಕ್ಕೂ ಕೂಡ ನೇರವಾಗಿ ಸಿದ್ದರಾಮಯ್ಯ ಅವರೇ ಕಾರಣ ಆಗ್ತಾರೆ ಹಾಗಾಗಿ ಇದೆಲ್ಲವನ್ನು ಬಿಟ್ಟು ಗೌರವಯುತವಾಗಿ ನಡ್ಕೊಳ್ಳೋದು ಒಳ್ಳೆಯದು ಅನ್ನುವಂಥ ಮಾತನ್ನು ಸದ್ಯ ಯಡಿಯೂರಪ್ಪ ಅವರು ಮಾತನಾಡಿದ್ದಾರೆ ಸದ್ಯ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಯಡಿಯೂರಪ್ಪ ಕಿಡಿಕಾರ್ತಾ ಇದ್ದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧರ್ಮ ಜಾತಿ ಇಲ್ಲ ವಿಪಕ್ಷ ನಾಯಕರು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತನಾಡೋದು ಒಳ್ಳೆಯದು ಸಿದ್ದರಾಮಯ್ಯ ಅವರಿಗೆ ಜನ ಉತ್ತರ ಕೊಡ್ತಾರೆ ಈಗಾಗಲೇ ಕೊಡಗಿನಲ್ಲಿ ಸಿದ್ದರಾಮಯ್ಯ ಅವರ ಕಾರಿಗೆ ಮೊಟ್ಟೆ ಎಸೆದಂತಹ ವಿಚಾರವನ್ನೇ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರೋದು ಸರಿಯಲ್ಲ ಅಂತ
ಯಡಿಯೂರಪ್ಪ ಅವರು ಮಾತನಾಡಿದ್ದಾರೆ ಜೊತೆಗೆ ರಥಯಾತ್ರೆಗೆ ಚಾಲನೆ ಕೊಟ್ಟು ಹೇಳ್ತಾ ಇರುವಂತದ್ದು ಇಲ್ಲಿ ಸಾವರ್ಕರ್ ಅವರ ವಿಚಾರವನ್ನ ಜನರಿಗೆ ಮುಟ್ಟಿಸುವಂತಾ ಕೆಲಸವಾಗ್ತಾ ಇದೆ ಹಾಗಾಗಿ ಸಾಕಷ್ಟು ಕಡೆ ಇದೆ ರೀತಿಯಾಗಿ ನಾವು ಮಾಡ್ತಾ ಇರೋದು ಇಲ್ಲೂ ಕೂಡ ರಥಯಾತ್ರೆಗೆ ಒಂದಷ್ಟು ಜನ ಜೊತೆಗೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂಥ ಕೆಲಸಗಳಿಗೆ ಮುಂದಾಗಿದ್ದಾರೆ ಅಂತ ಯಡಿಯೂರಪ್ಪ ಮಾತನಾಡಿದ್ದಾರೆ ಇನ್ನು ಮುಂದಾದರೂ ಸಿದ್ದರಾಮಯ್ಯ ಅವರು ಶಾಂತ ರೀತಿಯಲ್ಲಿ ವರ್ತಿಸಬೇಕು ಇದನ್ನು ಮೀರಿ ಪಾದಯಾತ್ರೆ ನಡೆಸಿದ್ರೆ ಕೊಡಗಲ್ಲಿ ಲಕ್ಷಾಂತರ ಮಂದಿ ಸೇರ್ತಾರೆ ಏನಾದರೂ ಅನಾಹುತವಾದರೆ ಅದಕ್ಕೆ ಸಿದ್ದರಾಮಯ್ಯ ಅವರೇ ಜವಾಬ್ದಾರರಾಗ್ತಾರೆ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅಂತ ಸಿದ್ದರಾಮಯ್ಯ ಟೀಕಿಸೋದು ಸರಿಯಲ್ಲ ಯಾರಿಗೆ ಧರ್ಮ ದೇಶದ ಪರಿಕಲ್ಪನೆ ಇರೋದಿಲ್ವೋ ಅಂತವರು ಈ ರೀತಿ ಬೇಜವಾಬ್ದಾರಿತನದಿಂದ ಮಾತನಾಡ್ತಾರೆ ಸಾವರ್ಕರ್ ಕುರಿತು ಸಿದ್ದರಾಮಯ್ಯ ನೀಡ್ತಾ ಇರುವಂತ ಹೇಳಿಕೆಗಳು ಅವರಿಗೇನೇ ಶೋಭೆ ತರೋದಿಲ್ಲ ಸಿದ್ದರಾಮಯ್ಯ ಇದೇ ರೀತಿ ಮುಂದುವರೆದ್ರೆ ರಾಜ್ಯದ ಜನರು ತಕ್ಕ ಪಾಠವನ್ನ ಕಲಿಸ್ತಾರೆ ಆ ಕಾಲ ಕೂಡ ಬಹಳ ದೂರವಿಲ್ಲ ಸಾವರ್ಕರ್ ಅವರ ದೇಶಭಕ್ತಿಯನ್ನ ಜನರಿಗೆ ಸಾರುವಂತ ಸಲುವಾಗಿಯೇ ನಾವು ಈ ರಥಯಾತ್ರೆಯನ್ನ ನಡೆಸ್ತಾ ಇದ್ದೇವೆ